ಎಕ್ಸ್ಪ್ರೆಸ್ ಅನ್ ಇಂಟರ್ನ್ಯಾಷನಲ್ ಕೊರಿಯರ್ ಸರ್ವಿಸ್. ಶುಭೋದಯ, ನಮಸ್ಕಾರ. ಇಂದಿನ ಪಂಚಾಂಗ ಹಾಗೂ ರಾಶಿ ಭವಿಷ್ಯ. ಇಂದು ದಿನಾಂಕ 20 ನವೆಂಬರ್ 2017, ಸೋಮವಾರ. ಮೊದಲಿಗೆ ಪಂಚಾಂಗ ನೋಡೋಣ. ಸೂರ್ಯೋದಯ ಬೆಳಗ್ಗೆ 6:21, ಸೂರ್ಯ ಅಸ್ತ ಸಂಜೆ 5:50, ಚಂದ್ರ ಉದಯ ಬೆಳಗ್ಗೆ 7:42, ಚಂದ್ರ ಅಸ್ತ ರಾತ್ರಿ 7:26. ಇದು ಹೇವಿಳಂಬೆ ನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲಪಕ್ಷ ತಿಥಿ ದ್ವಿತೀಯ, ನಕ್ಷತ್ರ ಜ್ಯೇಷ್ಠ. ಇನ್ನು ರಾಶಿ ಭವಿಷ್ಯ ಸೋಮವಾರದ್ದು ಹೀಗಿದೆ. ಮೊದಲನೇದಾಗಿ ಮೇಷರಾಶಿ, ಅನ್ಯಾಯದಿಂದ ಹೆಚ್ಚು ಲಾಭ ಗಳಿಸುತ್ತೀರಿ, ಸ್ವಲ್ಪ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ. ವೃಷಭ ರಾಶಿ, ಕೆಲವರಿಗೆ ಸಂತಾನ ಭಾಗ್ಯ ಒದಗಿ ಬರಲಿದೆ, ವಾದ ವಿವಾದಗಳಲ್ಲಿ ಜಯ ಲಭಿಸುತ್ತದೆ. ಮಿಥುನ ರಾಶಿ, ಮುದ್ರಕರು, ಲೇಖಕರು, ಪ್ರಕಾಶಕರಿಗೆ ಉತ್ತಮವಾದಂತಹ ದಿನವಾಗಿದೆ, ವಾಹನದಿಂದ ನಷ್ಟವನ್ನ ಅನುಭವಿಸುತ್ತೀರಿ. ಕಟಕ ರಾಶಿ, ಉತ್ತಮ ಆದಾಯ ಒದಗಿ ಬರುತ್ತದೆ, ಹಣಕಾಸಿನ ವಿಷಯದಲ್ಲಿ ಜಾಗ್ರತೆ ವಹಿಸಿ. ಸಿಂಹ ರಾಶಿ, ಮಹಿಳೆಯರು ನೆಮ್ಮದಿಯಿಂದ ಸಂಸಾರ ಮಾಡಿಕೊಳ್ಳುತ್ತೀರಿ. ಕನ್ಯಾ ರಾಶಿ, ನ್ಯಾಯಾಲಯದಲ್ಲಿ ಅಪಜಯವಾಗಬಹುದು, ಸ್ಥಳ ಬದಲಾವಣೆ ಸಾಧ್ಯತೆಗಳಿವೆ. ತುಲಾ ರಾಶಿ, ಆಡಂಬರದ ವಸ್ತುಗಳಿಗೆ ಹಣ ವ್ಯಯ ಮಾಡುವ ಸಾಧ್ಯತೆಗಳು ಇವೆ. ಇನ್ನು ವೃಶ್ಚಿಕ ರಾಶಿ, ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಜಾಸ್ತಿಯಾಗಿರುತ್ತದೆ. ಧನುಸು ರಾಶಿ, ಯಾವುದೇ ಕಾರಣಕ್ಕೂ ಅಪರಿಚಿತರೊಡನೆ ವಾದ ವಿವಾದ ಮಾಡದೇ ಇರುವುದೇ ಒಳ್ಳೆಯದು, ಸ್ವಲ್ಪ ಎಚ್ಚರಿಕೆಯಿಂದ ಕಾರ್ಯಗಳನ್ನು ನಿರ್ವಹಿಸಿ. ಮಕರ ರಾಶಿ, ಪತಿ ಪತ್ನಿಯರಲ್ಲಿ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆಗಳಿವೆ, ಸ್ವಲ್ಪ ಎಚ್ಚರಿಕೆಯಿಂದ ಮಾತು ಹತೋಟಿಯಲ್ಲಿ ಇಟ್ಟುಕೊಳ್ಳತಕ್ಕದ್ದು. ಕುಂಭರಾಶಿ, ವಾಹನ ಖರೀದಿಸುವವರಿಗೆ ಸ್ವಲ್ಪ ಜಾಗ್ರತೆಯಾಗಿ ನಿರ್ವಹಿಸತಕ್ಕದ್ದು. ಮೀನರಾಶಿ, ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಮೂಡುತ್ತದೆ, ನಿಮ್ಮನ್ನ ಮಾನಸಿಕ ಬಾಧೆ ಕಾಡುತ್ತದೆ. ಹೀಗಿವೆ ಸೋಮವಾರದ ರಾಶಿ ಭವಿಷ್ಯ. ಸರ್ವರಿಗೂ ಶುಭವಾಗಲಿ, ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.